ಹೊಸ ವರ್ಷದ ಆರಂಭದಲ್ಲೇ ತಟ್ಟಲಿದೆ ಬಂದ್ ಬಿಸಿ. ಕಾರ್ಮಿಕ ಸಂಘಟನೆಗಳಿಂದ ಎರಡು ದಿನ ಬಂದ್ಗೆ ಕರೆಯನ್ನ ನೀಡಲಾಗ್ತಾ ಇದೆ. ಜನವರಿ 8 ಮತ್ತು 9 ರಂದು ಬಸ್ ಸೇವೆ, ಬ್ಯಾಂಕ್ ಸೇವೆ ಕೂಡ ಬಂದ್ ಆಗಿರಲಿದೆ. ಹೊಸ ವರ್ಷದ ಆರಂಭದಲ್ಲೇ ತಟ್ಟತಾ ಇದೆ ಬಂದ್ನ ಬಿಸಿ. ಕಾರ್ಮಿಕ ಸಂಘಟನೆಗಳಿಂದ ಎರಡು ದಿನ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಜನವರಿ 8 ಮತ್ತು 9 ರಂದು ಬಸ್ ಸೇವೆ ಹಾಗೆ ಬ್ಯಾಂಕ್ ಸೇವೆ ಬಂದ್ ಆಗಿರಲಿದೆ. ಎರಡು ದಿನ KSRTC ಮತ್ತು BMTC ಬಸ್ ಸೇವೆ ಬಂದ್ ಆಗಿರಲಿದೆ. ಕಾರ್ಮಿಕ ಸಂಘಟನೆಗಳಿಂದ ಬಂದ್ಗೆ ಕರೆಯನ್ನ ನೀಡಲಾಗಿರುವಂತದ್ದು ಜನವರಿ 8 ಮತ್ತು 9 ತಾರೀಕು. ಜನವರಿ 8 ಅಂದ್ರೆ ಮಂಗಳವಾರ, 9 ಅಂದ್ರೆ ಬುಧವಾರ. ಮಂಗಳವಾರ ಮತ್ತು ಬುಧವಾರ ಎರಡು ದಿನ KSRTC BMTC ಬಸ್ ಸೇವೆ ಇರೋದಿಲ್ಲ. ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬಂದ್ಗೆ ಕರೆಯನ್ನ ನೀಡಲಾಗಿರುವಂತದ್ದು. ಆಟೋ ಟ್ಯಾಕ್ಸಿ ಚಾಲಕರು ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಆಲ್ಮೋಸ್ಟ್ ಕರ್ನಾಟಕನೇ ಬಂದ್ ಆಗಿರುವ ರೀತಿಯಾಗಿ ಇರುತ್ತೆ. 8 ಮತ್ತು 9 ತಾರೀಕು ಓಲಾ ಉಬರ್ ಚಾಲಕರಿಂದ ಕೂಡ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆಯಂತೆ. ಕಾರ್ಮಿಕ ಸಂಘಟನೆಗಳ ಬಂದ್ಗೆ ಬ್ಯಾಂಕ್ಗಳು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿವೆ. ಅಖಿಲ ಭಾರತ ಬ್ಯಾಂಕ್ ಸಿಬ್ಬಂದಿಗಳ ಒಕ್ಕೂಟ ಈಗ ಆಲ್ರೆಡಿ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ಹೀಗಾಗಿ ಆಸ್ಪತ್ರೆಯನ್ನ ಒಂದನ್ನ ಹೊರತುಪಡಿಸಿ ಆಲ್ಮೋಸ್ಟ್ ಇನ್ ಎಲ್ಲ ಸೇವೆಗಳು ಕೂಡ ಬಂದ್ ಆಗಿರುವ ರೀತಿನೇ ಇರುತ್ತೆ ಕರ್ನಾಟಕದಲ್ಲಿ. ಏಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಜೀವನಾಡಿ ಅಂತಾನೆ ಕರೆಸಿಕೊಳ್ಳುವಂತದ್ದು ಅದು BMTC ಬಸ್. ಸೊ BMTC ಬಸ್ಗಳ ಸಂಚಾರ ಸ್ಥಗಿತವಾದ್ರೆ ಆಲ್ಮೋಸ್ಟ್ ಬೆಂಗಳೂರೇ ಬಂದ್ ಆದ ರೀತಿಯಾಗಿರುತ್ತೆ. BMTCಯ ಜೊತೆ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಓಲಾ ಉಬರು ಆಟೋ ಸೇವೆ ಕೂಡ ಬಂದ್ ಆಗಿರುತ್ತಂತೆ. ಹಾಗೆ ಬ್ಯಾಂಕ್ ಸೇವೆ ಕೂಡ ಬಂದ್ ಆಗಿರುತ್ತೆ. ಮತ್ತು ಒಂದ್ ಕಡೆ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಕೂಡ ಸಂಪರ್ಕ ಕಲ್ಪಿಸುವಂತೆ KSRTC ಕೂಡ ಬಂದ್ ಆಗಿರುತ್ತೆ. ಸೈನ್ಯ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ನಾಗರಾಜ್ ಶಾನ್ಭೋಗ್ ಅವರು ಇದ್ದಾರೆ. ಇವರು ಜಂಟಿ ನಿರ್ದೇಶಕರು ಬ್ಯಾಂಕ್ ನೌಕರರ ಫೆಡರೇಷನ್. ಎಸ್ ನಮಸ್ಕಾರ ನಾಗರಾಜ್ ಶಾನ್ಭೋಗ್ ಅವರು. ನಮಸ್ತೆ. ಎಸ್ ಏನು ಎಲ್ಲರೂ ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ನೀವು ಯಾವ ಕಾರಣಕ್ಕೋಸ್ಕರ ಅಂತ? ಈಗ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಮುಖ್ಯವಾಗಿ 12 ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು 8 ಮತ್ತು 9 ತಾರೀಕಿಗೆ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರಿಂದ ಇದರಲ್ಲಿ ಕೇಂದ್ರ ಸರ್ಕಾರಿ ನೌಕರರು, ರಾಜ್ಯ ಸರ್ಕಾರಿ ನೌಕರರು, ಬ್ಯಾಂಕು, ವಿಮೆ ಸೇರಿದಂತೆ ಪಬ್ಲಿಕ್ ಸೆಕ್ಟರ್, BSNL ಎಲ್ಲಾ ಸಂಘಟನೆಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಈ ಸರ್ಕಾರದ ಒಂದು ಆರ್ಥಿಕ ನೀತಿ ಏನಿದೆ ಇದು ಬದಲಾವಣೆ ಆಗ್ಬೇಕು ಎನ್ನುವ ಒಂದು ಉದ್ದೇಶದಿಂದ ಮತ್ತೆ ಅವರವರ ಕ್ಷೇತ್ರದಲ್ಲಿ ಏನ್ ಪರಿಣಾಮ ಬೀರುತ್ತದೆ ಇನ್ಕ್ಲೂಡಿಂಗ್ ಬ್ಯಾಂಕಿಂಗ್, ಅದರ ಆಧಾರದ ಮೇಲೆ ನಾವೆಲ್ಲರೂ ಒಂದೇ ದಿವಸ 2 ದಿವಸದ ಮುಷ್ಕರದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇದೊಂದು ಐತಿಹಾಸಿಕ ಮುಷ್ಕರ. ಇದರಲ್ಲಿ ಪ್ರಮುಖ 12 ಬೇಡಿಕೆಗಳಿವೆ. ಕೇವಲ ಒಂದೇ ಸೆಕ್ಟಾರಿಗೆ ಸಂಬಂಧಪಟ್ಟಿದ್ದಲ್ಲ. ಮುಖ್ಯವಾಗಿ ಏನಂತಂದ್ರೆ ಇದರಲ್ಲಿ ಒಂದು 18,000 ಕನಿಷ್ಠ ಕೂಲಿ ಇಡೀ ಕಾರ್ಮಿಕ ವರ್ಗಕ್ಕೆ ಸಿಗ್ಬೇಕು ಅಂತ, ಇನ್ನೊಂದು ಜೀವನಾವಶ್ಯಕ ವಸ್ತುಗಳ ಬೆಲೆ ಇಳಿಬೇಕಾದ್ರೆ ಅದರಲ್ಲಿ ಕಮಾಡಿಟಿ ಎಕ್ಸ್ಚೇಂಜ್ ಅಲ್ಲಿ ಸಟ್ಟಾ ವ್ಯಾಪಾರ ನಿಲ್ಬೇಕು, ಮತ್ತೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಜೀವನಾವಶ್ಯಕ ವಸ್ತುಗಳು ಸಿಗ್ಬೇಕು ಅಂತೇಳಿ ಅದೊಂದು ಡಿಮಾಂಡ್. ಮೂರನೇದು ಬ್ಯಾಂಕ್ ವಿಮೆಯನ್ನು ಒಳಗೊಂಡು ಎಲ್ಲಾ ಸಾರ್ವಜನಿಕ ಉದ್ದಿಮೆಗಳ ಖಾಸಗೀಕರಣ ನೀತಿ ನಿಲ್ಬೇಕು ಅಂತೇಳಿ, ಮತ್ತೆ ಇದು ಲೇಬರ್ ಕಾಯ್ದೆಗಳು ಏನಿವೆ, ಕಾರ್ಮಿಕ ಕಾಯ್ದೆಗಳು ಈಗಾಗಲೇ ಏನಿವೆ ಅವು ಸಮರ್ಪಕವಾಗಿ ಜಾರಿ ಆಗ್ತಾ ಇಲ್ಲ. ಅದನ್ನ ಜಾರಿ ಮಾಡೋ ಕಡೆ, ಅನುಷ್ಠಾನಕ್ಕೆ ತರೋ ಕಡೆ ಸರ್ಕಾರ ಗಮನಕ್ಕೆ ತರಬೇಕು, ಮತ್ತೆ ಅದನ್ನ ಕಾರ್ಪೊರೇಟ್ ಪರ ತಿದ್ದುಪಡಿ ಮಾಡೋದನ್ನ ನಾವು ವಿರೋಧ ಮಾಡ್ತೀವಿ. ಈಗ ಮತ್ತೊಂದು ಏನಂತಂದ್ರೆ ಎಷ್ಟೇ ಟ್ರೇಡ್ ಯೂನಿಯನ್ ಸಂಘಟನೆಗಳು ಹೊಸದಾಗಿ ಟ್ರೇಡ್ ಯೂನಿಯನ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಸಹ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದೆ. 45 ದಿವಸದಲ್ಲಿ ಕಡ್ಡಾಯವಾಗಿ ಟ್ರೇಡ್ ಯೂನಿಯನ್ ಅನ್ನ ನೋಂದಣಿ ಮಾಡಬೇಕು ಅಂತ. ಇನ್ನು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾವು ವಸೂಲಾಗದ ಅನುತ್ಪಾದಕ ಆಸ್ತಿಯಾಗಿ ಉಳಿದಿರುವಂತ ದೊಡ್ಡ ಕಾರ್ಪೊರೇಟ್ಗಳ ಉದ್ದೇಶಪೂರ್ವಕ ಸಾಲ ಏನಿದೆ ಕಟ್ಟದೇ ಇರುವಂತದ್ದು, ಆ ಸಾಲವನ್ನ ವಸೂಲಿ ಮಾಡ್ಲಿಕ್ಕೆ ಶೀಘ್ರ ಕ್ರಮ ವಹಿಸಬೇಕು, ಮತ್ತೆ
ಬ್ಯಾಂಕ್ ಅನ್ನ ಮರ್ಜ್ ಮಾಡಿ ಖಾಸಗೀಕರಣ ಮಾಡಿ ಅದೇ ಕಾರ್ಪೊರೇಟ್ಸ್ ಗೆ ಕೊಡುವ ಹುನ್ನಾರ ನಡೀತಾ ಇದೆ. ನಾವು ಅದನ್ನು ವಿರೋಧ ಮಾಡ್ತಾ ಇದೀವಿ. ಅಲ್ಲ, ಇಲ್ಲಿ ಮೇನಾಗಿ ಬ್ಯಾಂಕಿಂಗ್ ಸೇವೆಗಳದ್ದು ಜಾಸ್ತಿ ಅಂದ್ರೆ ಅಲ್ಲೂ ಕೂಡ ಇರುವಂತದ್ದು ಬೇಡಿಕೆಗಳು ಅಂದ್ರೆ ಇಲ್ಲಿ ಮೇನ್ ಆಗಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಬೇಕಾಗುತ್ತೆ ಬ್ಯಾಂಕ್ ಸೇವೆ ಅಂತ ಬಂದಂತ ಸಂದರ್ಭದಲ್ಲಿ. ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಬ್ಯಾಂಕ್ ಎಲ್ಲರೂ ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಿರೋದು ಅಥವಾ ಎಲ್ಲಾ ರಾಜ್ಯಗಳಲ್ಲೂ ಕೂಡ? ಅಖಿಲ ಭಾರತ ಮಟ್ಟದಲ್ಲಿ ಬ್ಯಾಂಕು, ವಿಮೆ, ಆಮೇಲೆ ನಿಮ್ಮ ಗ್ರಾಮೀಣ ಬ್ಯಾಂಕ್ಗಳು, ಆಮೇಲೆ ಕೇಂದ್ರ ಸರ್ಕಾರಿ ನೌಕರರು, ರಾಜ್ಯ ಸರ್ಕಾರಿ ನೌಕರರು ಕೊಟ್ಟ ಎಲ್ಲರೂ ನೋಡಿ, ಈಗ ಒಂದು ಇದೆ NPS ಇದೆ, ಈಗ ನ್ಯಾಷನಲ್ ಪೆನ್ಷನ್ ಸ್ಕೀಮ್, ಆಯ್ತಾ, ಅದನ್ನ ಒತ್ತಾಯ ಪೂರ್ವಕವಾಗಿ ಕಾರ್ಮಿಕರ ಮೇಲೆ 2004 ನಂತರ ಹೇರಲಾಗಿದೆ. ಅದು ಏನಂತಂದ್ರೆ ಡೆಫಿನೆಟ್ ಪೆನ್ಷನ್ ಅಂತ ಇಲ್ಲವೇ ಇಲ್ಲ, ಸಾಮಾಜಿಕ ಭದ್ರತೆ ಆಗದೇ ಇಲ್ಲ, ಅದನ್ನ ವಾಪಸ್ ತಗೋಬೇಕು. ಮತ್ತೆ ಎಲ್ಲಾ ಕಾರ್ಮಿಕರಿಗೆ ಒಂದು ಭದ್ರತೆಯಾಗಿ, ಸಾಮಾಜಿಕ ಭದ್ರತೆಯಾಗಿ ಪೆನ್ಷನ್, ನಿಗದಿತ ಪೆನ್ಷನ್ ಸಿಗ್ಬೇಕು ಎನ್ನುವ ಡಿಮಾಂಡು ಇದೆ ಈ 12 ಇದರಲ್ಲಿ. ಈಗ ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ನಾವು ಓಲ್ಡ್ ಪೆನ್ಷನ್ ಸ್ಕೀಮ್ ಇದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಾಗರಾಜ್ ಅವರ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಎಸ್ ಐನು ಆನಂದ್ ಅವರು ಇದ್ದಾರೆ, CITU ಜಂಟಿ ಕಾರ್ಯದರ್ಶಿ, ನಮ್ ಜೊತೆ ಮಾತಾಡೋದಕ್ಕೆ. ಎಸ್ ನಮಸ್ಕಾರ ಆನಂದ್ ಅವರೇ. ಯಾವ ರೀತಿಯಾಗಿ ಬಂದ್ ಅನ್ನ ಆಚರಣೆ ಮಾಡುವ ಮುಖಾಂತರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದೀರಾ ಸರ್? ಇವತ್ತು ನೋಡಿ, ಈ ಮುಷ್ಕರ ಯಾಕೆ ಮಾಡ್ತಾ ಇದೀವಿ ಅಂತ ಅಂದ್ರೆ, ಏನು MV ಕಾಯ್ದೆ ಅಂದ್ರೆ ಮೋಟಾರ್ ವಾಹನ ಕಾಯ್ದೆನ ಏನ್ ತಿದ್ದುಪಡಿ ಮಾಡಿಕೊಟ್ಟಿದ್ದಾರೆ. ಇದರಿಂದ ಏನು ಇಡೀ ದೇಶವ್ಯಾಪಿ ಏನ್ ಸಾರಿಗೆ ಸಂಸ್ಥೆಗಳಿವೆ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಏನಿದೆ ಇದು ನಿರ್ನಾಮ ಆಗ್ತಾ ಇದೆ. ಖಾಸಗೀಕರಣ ಮಾಡೋ ಹುನ್ನಾರ ಇದೆ ಇದರಲ್ಲಿ. ಮುಖ್ಯವಾಗಿ ಇವತ್ತು ಈ MV ಆಕ್ಟ್ ಜಾರಿ ಆದ್ರೆ RTO ಇರಲ್ಲ. RTO ಇರಲ್ಲ ಅಂತ ಅಂದ್ರೆ ಅಲ್ಲಿ ಯಾವ್ದೋ ಖಾಸಗಿ ವ್ಯಕ್ತಿಗಳಿಗೆ RTOಗಳು ಕೊಟ್ಬಿಡ್ತಾರೆ. ಇನ್ ಯಾವ್ದೇ FC ನಾವು ಮಾಡಿಸ್ಬೇಕು, ಯಾವ್ದೇ ಒಂದು ರಿಪೇರಿ ಮಾಡಿಸ್ಬೇಕು ಅಂತ ಅಂದ್ರೆ ವೆಹಿಕಲ್ ನಾವು ಯಾವ ಸಂಸ್ಥೆಲ್ ತಗೊಂಡಿರ್ತೀವಿ, ಯಾವ ಕಂಪ್ನಿ ಗಾಡಿ ತಗೊಂಡಿರ್ತೀವಿ, ಈ ಕಡೆ ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಯಾವ್ದೇ ಬಸ್ ಇರ್ಬೋದು, ಯಾವ ಕಂಪ್ನಿ ಗಾಡಿ ತಗೊಂಡಿರ್ತೀವಿ ಅಲ್ಲೇ ರಿಪೇರಿ ಮಾಡಿಸ್ಬೇಕು. ಅದರಿಂದ ಎಷ್ಟು ಕೋಟ್ಯಾಂತರ ಜನ ಕೆಲಸ ಕಳ್ಕೊಳ್ಳುವಂತಿದ್ದಾರೆ. ಇವತ್ತು ಮೆಕಾನಿಕ್ಗಳು ಫುಟ್ಬಾತ್ ಅಲ್ಲಿ ನಿಂತ್ಕೊಂಡು ಇವತ್ತು ಒಂದ್ ಸೆಡ್ ಹಾಕೊಂಡು ಜೀವನ ಮಾಡ್ತಾ ಇದಾರೆ, ಅವ್ರ ಕುಟುಂಬ ಜೀವನ ಮಾಡ್ತಾ ಇದೆ, ಅಂತ ಕೆಲಸಗಳನ್ನ ಕಳ್ಕೊಳ್ತಾರೆ. ಇದು ನಮ್ಮ ಸಾರಿಗೆ ಸಂಸ್ಥೆಗಳಲ್ಲಿ ಹಲವಾರು, ಇವತ್ತು ಇಡೀ 4 ಸಾರಿಗೆ ಸಂಸ್ಥೆನಲ್ಲಿ ಸುಮಾರು ಕನಿಷ್ಠ 30,000-35,000 ಜನ ಮೆಕಾನಿಕ್ ಇದಾರೆ, ಅವ್ರ ಕೆಲಸ ಕಳ್ಕೊಳ್ತಾರೆ. ನಾಳೆ ದಿನ ಈ ಕಂಡಕ್ಟರ್ ಲೆಸ್ ಬಸ್ ಬರುವಂತ ವಿಚಾರ ಇದೆ ಈ MA Act ಅಲ್ಲಿ. ಇನ್ನು ಹಲವಾರು ವಿಚಾರದಲ್ಲಿ ನಾವು ಕನಿಷ್ಠ ವೇತನ ಇಟ್ಕೊಂಡು ಇವತ್ತು ಏನ್ ಮೋದಿ ಸರ್ಕಾರ ಏನು MA Act ತಿದ್ದುಪಡಿ ಮಾಡಿಕೊಟ್ಟಿದೆ, ಇದನ್ನ ತಾತ್ಕಾಲಿಕವಾಗಿ ಮಾತುಕತೆ ಮಾಡಿ ನಮ್ಮ ಮೂಲಕ ಇದನ್ನ ವಾಪಸ್ ತಗೊಳ್ಬೇಕು ಅಂತ ನಿಮ್ಮ ಮೂಲಕ ನಾವು ಅವ್ರನ್ನ ಮನವಿ ಮಾಡ್ತೀವಿ. ಇಲ್ಲ ಅಂದ್ರೆ ಇವತ್ತೇನು 8-9 ಏನು ಮುಷ್ಕರ ಆಗ್ತಾ ಇದೆ ಅದು ಸಂಪೂರ್ಣ 4 ಸಾರಿಗೆ ಸಂಸ್ಥೆಗಳು. ಇದಕ್ಕೆ ಒಮ್ಮತವಾಗಿ ನೌಕರರು ಸಪೋರ್ಟ್ ಮಾಡ್ತಾ ಇದಾರೆ, ಜೊತೆಗೆ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಮತ್ತೆ ರಾಜ್ಯ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರ ಹಿತಕ್ಕಾಗಿ, ಸಂಸ್ಥೆಯ ಹಿತಕ್ಕಾಗಿ, ಇವತ್ತು ಪಬ್ಲಿಕ್ ಹಿತಕ್ಕಾಗಿ ನಾವು ಇವತ್ತು ಹೋರಾಟ ಮಾಡೋಕೆ ನಾವು ರೆಡಿ ಆಗಿದ್ದೀವಿ ಸರ್ ನಾವು. ಓಕೆ, ಥ್ಯಾಂಕ್ ಯು ಆನಂದ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಸರ್, ಅಂದ್ರೆ ನೋಡ್ತಾ ಇದೀವಿ ಇಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಸಾರ್ವಜನಿಕರಿಗೆ ಈ ಒಂದು ಬಂದ್ ಬಿಸಿ ತಟ್ಟಲಿದೆ ಅಂತ. ಅಂದ್ರೆ ಕೇವಲ ಒಂದು ದಿನದ ಪ್ರತಿಭಟನೆ ಅಲ್ಲ, ಬಂದ್ ಅಲ್ಲ, ಇದು 2 ಕಾಲ ನಡೆಯುತ್ತೆ. ಸೊ ಹೀಗಾಗಿ ಆಲ್ಮೋಸ್ಟ್ ಕರ್ನಾಟಕನೇ ಸಂಪೂರ್ಣವಾಗಿ ಸ್ತಬ್ಧವಾಗೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ನೋಡ್ತಾ ಇದೀವಿ ಒಂದ್ ಕಡೆ ಬ್ಯಾಂಕ್ ನೌಕರರ ಸಂಘದವರು ಕೂಡ ಇಲ್ಲಿ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು, ಮತ್ತೊಂದ್ ಕಡೆ CITU ಅವರು ಕೂಡ, ಕಾರ್ಮಿಕ ಸಂಘಟನೆಗಳು ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಒಟ್ಟಿನಲ್ಲಿ 12 ಬೇಡಿಕೆಗಳನ್ನ ಇಟ್ಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದಾರೆ. ನಮ್ಮ ಬೇಡಿಕೆಗಳು ಈಡೇರಲೇಬೇಕು ಅನ್ನುವ ನಿಟ್ಟಿನಲ್ಲಿ ಇವರು ಪ್ರತಿಭಟನೆಗಳನ್ನ ನಡೆಸ್ತಾ ಇರುವಂತದ್ದು. ರಾಜ್ಯದ ಎಲ್ಲಾ ಭಾಗದಲ್ಲೂ ಕೂಡ ಕಾರ್ಮಿಕ ಸಂಘಟನೆಯವರು ಪ್ರತಿಭಟನೆಯನ್ನ ನಡೆಸಲಿದ್ದಾರೆ. ಇಲ್ಲಿ ಪ್ರಮುಖವಾಗಿ ರಾಜ್ಯದ ಜೀವನಾಡಿಗಳಾಗಿರುವಂತ ಒಂದ್ ಕಡೆ BMTC ಮತ್ತು ಒಂದ್ ಕಡೆ KSRT ಸಂಪೂರ್ಣವಾಗಿ ಬಂದ್ ಆಗಿರುವಂತ ಹಿನ್ನೆಲೆಯಲ್ಲಿ, ಸ್ತಬ್ಧವಾಗುವಂತ ಹಿನ್ನೆಲೆಯಲ್ಲಿ ಕರ್ನಾಟಕನೇ ಸ್ತಬ್ಧವಾಗಲಿದೆ. ಹಾಗೆ ಬ್ಯಾಂಕಿನ ಸೌಲಭ್ಯ ಕೂಡ ಇರೋದಿಲ್ಲ ಇಲ್ಲಿ, ಬ್ಯಾಂಕಿನ ಸೌಲಭ್ಯ ಕೂಡ ಬಂದ್ ಆಗಿರುವಂತ ಹಿನ್ನೆಲೆಯಲ್ಲಿ ಸೊ ಆಲ್ಮೋಸ್ಟ್ ಕರ್ನಾಟಕ 2 ಕಾಲ ಸ್ತಬ್ಧವಾಗಿರುತ್ತೆ. ನೀವೇನೇ ಪ್ಲಾನ್ ಮಾಡ್ಕೊಳಂಗಿದ್ರು ಕೂಡ ಇವತ್ತಿನಿಂದನೇ ಪ್ಲಾನ್ ಮಾಡ್ಕೊಂಡ್ರೆ ಒಳ್ಳೇದು, ಯಾಕೆಂದ್ರೆ 8 ಮತ್ತು 9 ತಾರೀಕು ಯಾವುದೇ ರೀತಿಯಾದಂತ
ಸಾರಿಗೆ ವ್ಯವಸ್ಥೆ ಇರೋದಿಲ್ಲ, ಟ್ರೈನ್ ವ್ಯವಸ್ಥೆ ಬಿಟ್ಟರೆ ಇನ್ನೆಲ್ಲವೂ ಕೂಡ ಬಂದಾಗಿರುತ್ತೆ. ಸೊ ಹೀಗಾಗಿ ಸೋಮವಾರದ ಒಳಗೆ ಬೇರೆ ಊರಿಗೆ ಹೋಗುವಾಗಿದ್ರೆ ಅಥವಾ ಬೇರೆ ಏನಾದರೂ ಪ್ಲಾನ್ಸ್ ಅನ್ನ ನೀವು ಹಾಕೊಂಡಿದ್ರೆ 8 ಮತ್ತು 9 ತಾರೀಕು ಬಸ್ನಲ್ಲಿ ಓಡಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಬ್ಯಾಂಕಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ಲಾನ್ಸ್ ಅನ್ನ ಇಟ್ಕೊಂಡಿದ್ರೆ ಅದನ್ನ ಮುಂದೂಡ್ಕೊಂಡ್ರಿ ಅಥವಾ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಇಲ್ಲಾಂದ್ರೆ 2 ದಿನಗಳ ಕಾಲ ಬಂದ್ ಆಗಿರುತ್ತೆ.